ದ್ವಿತೀಯ ಪಿಯುಸಿಯ ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡರ ಆನೆ ಈ ಒಂದು ದೀರ್ಘ ಗದ್ಯದ ಸಂಪೂರ್ಣವಾದಂತಹ ವಿವರಣೆಯನ್ನು ಈಗ ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಈಗ ಅದೇ ಕೃಷ್ಣೇಗೌಡರ ಆನೆ ದೀರ್ಘ ಗದ್ಯದ ಸಂಪೂರ್ಣವಾದಂತಹ ನೋಟ್ಸನ್ನು ವಿವರಣೆ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸನ್ಸ್ ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಐಕನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋದ ಸಂಪೂರ್ಣವಾದಂತಹ ನೋಟ್ಸನ್ನು ಈಗ ತಿಳ್ಕೊಳ್ಳೋಣ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಈ ಒಂದು ದೀರ್ಘ ಗದ್ಯದಲ್ಲಿ ಮೊದಲನೇ ಮೇಲನ್ನು ನೋಡುವ ಸಮಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಒಂದು ಅಂಕದ ಪ್ರಶ್ನೆಗಳು ನೆಂಟ್ನಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು ನಿರೂಪಕರಿಗೆ ಅವರ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು ಎರಡನೆಯ ಪ್ರಶ್ನೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೋಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ಮೂರನೆಯ ಪ್ರಶ್ನೆ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಕೃಷ್ಣೇಗೌಡರ ಆನೆ ಮೊದಲು ಗೋಳೂರು ಮಠದಲ್ಲಿತ್ತು ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಕೃಷ್ಣೇಗೌಡರ ಆನೆಯ ಹೆಸರೇನು ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೊಯಿತು ಮುಂದಿನ ಏಳನೆಯ ಪ್ರಶ್ನೆ ಆನೆಯ ಮಾವುತನ ಹೆಸರೇನು ಆನೆಯ ಮಾವುತನ ಹೆಸರು ವೇಲಾಯುಧ ಇನ್ನು ಎಂಟನೆಯ ಪ್ರಶ್ನೆ ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ರಹಮಾನ್ ವಿಟ್ನೆಸ್ ಎಂದು ಜುಬೇದಾಳನ್ನು ತೋರಿಸಿದನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ನಿರೂಪಕರ ಏಕಲಾಜಿಸ್ಟ್ ಗೆಳೆಯ ಯಾರು ನಿರೂಪಕರ ಏಕಲಾಜಿಸ್ಟ್ ಗೆಳೆಯ ಪ್ರಕಾಶ್ ಇನ್ನು ಹತ್ತನೆಯ ಪ್ರಶ್ನೆಯನ್ನ ನೋಡೋಣ ಆನೆ ಇಲ್ಲದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಆನೆ ಇಲ್ಲದ್ದರಿಂದ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಇನ್ನು ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಶಿವೇಗೌಡರು ರಾತ್ರೋ ರಾತ್ರಿ ಆನೆ ಕರೆದುಕೊಂಡು ಹೋದೇಕೆ ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದದ್ದು ತಮ್ಮ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ಇನ್ನು ಹನ್ನೆರಡನೆಯ ಪ್ರಶ್ನೆಯನ್ನು ನೋಡೋಣ ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿದ್ದು ಜಬ್ಬಾರನಿಗೆ ಒದಗಿದ ತೊಂದರೆ ಇನ್ನು ಹದಿಮೂರನೆಯ ಪ್ರಶ್ನೆಯನ್ನು ನೋಡೋಣ ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು ಮೂಡಿಗೆರೆ ಮತ್ತು ಚಿಕ್ಕಮಗಳೂರಿನ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಮುಗಿದು ಹೋಗಿದ್ದರಿಂದ ಜಬ್ಬಾರ್ ಇಂಜೆಕ್ಷನ್ ಹಾಕಿಸಿಕೊಳ್ಳಲು ವೆಟರ್ನರಿ ಆಸ್ಪತ್ರೆಗೆ ಬಂದನು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ್ ಇನ್ನು ಹದಿನೈದನೆಯ ಪ್ರಶ್ನೆಯನ್ನು ನೋಡೋಣ ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಊರನ್ನು ಸ್ವಚ್ಛವಾಗಿಡೋದು ಇನ್ನು ಮುಂದಿನ ಪ್ರಶ್ನೆ ಹದಿನಾರನೆಯ ಪ್ರಶ್ನೆಯನ್ನು ನೋಡೋಣ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮೆನ್ ಯಾರು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ತೆಪ್ಪಣ್ಣ ಇನ್ನು ಮುಂದಿನ ಹದಿನೇಳನೆಯ ಪ್ರಶ್ನೆ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದ್ರು ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆ ವಿರುದ್ಧ ಮುಷ್ಕರ ಹೂಡಿದರು ಮುಂದಿನ ಹದಿನೆಂಟನೆಯ ಪ್ರಶ್ನೆ ನೋಡೋಣ ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಕಂತ್ರಿನಾಯಿಗಳ ನಾಯಿಗಳ ಕಾಟ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಮುಂದಿನ ಪ್ರಶ್ನೆ ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ನಾಗರಾಜನಿಗೆ ಸೂಚಿಸಿದರು ಇನ್ನು ಇಪ್ಪತ್ತನೆಯ ಪ್ರಶ್ನೆಯನ್ನು ನೋಡೋಣ ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನೋಡಿದಿದ್ದನು ಆನೆ ಶಾಸ್ತ್ರದವನು ನೋಡ್ರಪ್ಪ ಈ ಆನೆಯಿಂದ ಐದು ಜನ ಪ್ರಾಣ ಕಳ್ಕೊಳ್ತಾರೆಂದು ಭವಿಷ್ಯವನ್ನ ನುಡಿದಿದ್ದ ಗೊತ್ತಾಯ್ತಾ ನೋಡಿ ಆನೆ ಶಾಸ್ತ್ರದವನು ಈ ಆನೆಯಿಂದ ಐದು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆಂದು ಭವಿಷ್ಯ ನೋಡಿದಿದ್ದನು ಇನ್ನು ಮುಂದಿನ ಇಪ್ಪತ್ತೊಂದನೆಯ ಪ್ರಶ್ನೆ ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ಅಂದರೆ ಗುಂಡಿಯಲ್ಲಿ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದ ನೀವು ಇಪ್ಪತ್ತೆರಡನೆಯ ಪ್ರಶ್ನೆ ಪೊಲೀಸರು ಏನೆಂದು ಮಹಾಜರು ಬರೆದುಕೊಂಡರು ಪೊಲೀಸರು ನಾಗರಾಜ ಕೋವಿ ಸಿಕ್ಕಿದೆ ಪೊಲೀಸರು ಬರ್ಕೊಳ್ತಾರೆ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂದು ಮಹಾಜರು ಬರೆದುಕೊಂಡರು ಇನ್ನು ಎರಡನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ಲ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಮನೆಯವ್ರ ಹೆಸರೇನು ಹೆಸರಿಡ್ ಕರಿಬೇಕೋ ಸ್ವಾಮಿ ಎನ್ನಬೇಕೋ ಬಹುವಚನ ಉಪಯೋಗಿಸಬೇಕೋ ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಸಾಕು ಕೆಮ್ಮು ಕಾಲಿಂಗ್ ಬೆಲ್ಲಿದ್ದ ಹಾಗೆ ಎಂದು ನಿರೂಪಕರು ಹೇಳುತ್ತಾರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲೆಂದು ದುರ್ಗಪ್ಪ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಇನ್ನು ಮೂರನೆಯ ಪ್ರಶ್ನೆ ಕೃಷ್ಣೇಗೌಡ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಸ್ಕೂಲ್ ಮಕ್ಕಳು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು ಸೊಂಡಿಲೆತ್ತೆ ಸಲಾಂ ಮಾಡುತ್ತಿತ್ತು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದಕ್ಕೆ ವೇಲಾಯುಧನು ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಕುಡದೇ ಇರ್ತಾ ಇದ್ದ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಗಿತ್ತು ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಟಿ ಮಕ್ಕಳ ಬಾಯಿಗೆ ಮಣ್ಣಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು ಇನ್ನು ಆರನೆಯ ಪ್ರಶ್ನೆ ಸುರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕಿದ ಮಠದಲ್ಲಿ ಬರೀ ಒಣವುಲ್ಲು ಮೊಸರನ್ನ ತಿಂದು ಸ್ವರ್ಗಿದ್ದ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಕೃಷ್ಣೆಗೂಡ ಒಳ್ಳೆ ಚೆನ್ನಾಗಿ ಬೆಳೆಸಿದ ಇನ್ನು ಏಳನೇ ಪ್ರಶ್ನೆ ಕಾಡನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನ ತೆಗೆದು ನೀಲಗಿರಿ ಆಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನ ನೆಡ್ತಾ ಇರೋದೇ ಕಾಡಾನೆಗಳ ಹಾವಳಿಗೆ ಕಾರಣ ಎಂದು ಪ್ರಕಾಶ್ ಹೇಳಿದ ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮೆಗಳು ಯಾರು ಯಾರು ಪಿ ಡಬ್ಲ್ಯೂ ಡಿನವರು ಕರೆಂಟ್ನವರು ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮೆಗಳು ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರ ನಾಗರಾಜ ಏನೋ ಮರ ಯಾಕೆ ಕಡಿತಾ ಯಾಕೆ ಕಡಿತಾ ಇದೆಯಾ ಅಂತ ಕೇಳಿದ್ರೆ ಮ್ಯಾಲವನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಾ ಹೇಳ್ದೆ ಕೇಳದೆ ಡಿಪಾರ್ಟ್ಮೆಂಟ್ ಮರ ಕಡದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನೆ ಲಾಕಪ್ ಕಾಕ್ಸ್ಬಿಡ್ತೀನಿ ಬಿಡ್ತೀನಿ ಏನಂತ ತಿಳ್ಕೊಂಡಿದೀಯಾ ಎಂದು ದುರ್ಗಪ್ಪನ ಮೇಲೆ ರೇಗಿದನು ಇನ್ನು ಹತ್ತನೆಯ ಪ್ರಶ್ನೆ ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಲಾರಿಯ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಗ್ ಡ್ರೈವರ್ನ ಬುರುಡೆಯ ಮೇಲೆ ಬಿದ್ದು ಸತ್ತು ಹೋದ ಇದಕ್ಕೆ ಆನೆ ಯಾವ ರೀತಿಯಿಂದಲೂ ಕಾರಣವಲ್ಲ ಇನ್ನು ಮುಂದಿನ ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸನೆ ಇಟ್ಕೊಳ್ಬಾರ್ದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರು ಕೂಡ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಲು ಕೂಡ ಸಿಗೋದಿಲ್ಲ ಒಂದಲ್ಲ ಒಂದು ದಿನ ಹೆಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆಯೇ ಎಂದು ದುರ್ಗಪ್ಪ ವಿವರಿಸುವನು ಇನ್ನು ಹನ್ನೆರಡನೆಯ ಪ್ರಶ್ನೆ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ ಅಯ್ಯೋ ಯಾವೋ ಮದುವೆ ಮನೆಕ್ಕಾಗದೆ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳಿದ ಇನ್ನು ಹದಿಮೂರನೆಯ ಪ್ರಶ್ನೆಯನ್ನು ನೋಡೋಣ ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು ನಾಯಿ ಕಚ್ಚಿದ್ದೆಲ್ಲಿ ಎಂದು ಪುಟ್ಟಯ್ಯ ಕೇಳಿದಾಗ ಅದು ಬೀದಿಲಿ ತೋರಿಸುವಂತಹ ಜಾಗವಲ್ಲ ನನ್ನ ಮಗುಂದ್ ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಬಿಚ್ಚಬೇಕಾಗ್ತದೆ ಎಂದು ದನಿಯನ್ನು ತಗ್ಗಿಸಿ ಜಬ್ಬಾರ್ ಹೇಳಿದ ಇನ್ನು ಹದಿನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು ಹುಚ್ಚುನಾಯಿ ಹತ್ತಿರ ಧೈರ್ಯದ ಪ್ರಶ್ನೆ ಬರೋದಿಲ್ಲ ಅವಕ್ಕೆ ತಲೆ ಕೆಟ್ಟು ಕಂಡ ಕಂಡಿದ್ದಕ್ಕೆಲ್ಲ ಕಚ್ತವೆ ಆಸ್ಪತ್ರೆ ಮೇಜು ಕುರ್ಚಿ ಕಾಲ್ಗೆಲ್ಲ ಕಚ್ತವೆ ಎಂದು ಪುಟ್ಟಯ್ಯ ಹೇಳಿದ ಇನ್ನು ಹದಿನೈದನೆಯ ಪ್ರಶ್ನೆಯನ್ನು ನೋಡೋಣ ನಾಯನ್ನ ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ಇನ್ನು ಮೇಲೆ ನಾಯಿಗಳನ್ನು ಕುಂದ್ರೆ ಮುನ್ಸಿಪಾಲಿಟಿ ನೌಕರರ ಕೊಂದ ನಾಯಿಗಳ ಬಾಲುಗಳನ್ನು ತೆಗೆದುಕೊಂಡು ಬಂದು ತೋರಿಸಬೇಕೆಂದು ಹೇಳುವಂತೆ ನಿರೂಪಕರು ಖಾನ್ ಸಾಹೇಬರಿಗೆ ಸಲಹೆ ನೀಡಿದರು ಇನ್ನು ಹದಿನಾರನೆಯ ಪ್ರಶ್ನೆಯನ್ನು ನೋಡೋಣ ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು ಎಲ್ಲೋ ಕಂಬದ ಮೇಲೆ ಸತ್ತಿರುವ ತಿಪ್ಪಣ್ಣನ ಸಾವಿಗೆ ಎಲ್ಲೋ ಓಡಾಡಿಕೊಂಡಿರುವ ಆನೆ ಕಾರಣವೆಂದು ಹೇಳುವುದು ಸರಿಯಲ್ಲ ಬಾಯಿಲ್ಲದವರು ಈ ಪ್ರಪಂಚದಲ್ಲಿ ಬದುಕುವ ಹಾಗಿಲ್ಲವೇ ಎಂದು ಪ್ರತಿಕ್ರಿಯಿಸಿದರು ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣಗಳೇನು ಮುಂದಿನ ಹದಿನೇಳನೇ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣಗಳೇನು ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಡ್ರೈವರ್ ಅಬ್ಬಾಸಿಗೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದುಕೊಳ್ಳಲು ಹೇಳಿ ಬೀಡಿ ಹಚ್ಚಿಕೊಳ್ಳುವಷ್ಟರಲ್ಲಿ ಲಾರಿ ದೊಡ್ಡ ಕಾಂಡದ ಕಡೆಗೆ ನುಗ್ಗಿತು ಕ್ಲೀನರ್ಗೆ ಸ್ಟೇರಿಂಗ್ ಬಿಡೋ ಎಂದ್ರೂ ಬಿಡದೇ ಇದ್ದಾಗ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು ಮರಕ್ಕೂ ದಿಮ್ಮಿಗಳು ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋದರು ಇನ್ನು ಹದಿನೆಂಟನೆಯ ಪ್ರಶ್ನೆಯನ್ನು ನೋಡೋಣ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಿಲ್ಲವೆಂದು ಕೃಷ್ಣೇಗೌಡರರಿಗೆ ಹೇಳಲಿಲ್ಲ ಯಾಕಪ್ಪ ಅಂತಂದ್ರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳ ಮಾಲನ್ನ ಶಿವೇಗೌಡರ ಸಾಮಿಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುದ ಸಾಮಿಲಿನಲ್ಲೇ ಕಾಯುತ್ತಿದ್ದರಿಂದ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತಿರಲಿಲ್ಲ ಯಾಕೆಂದರೆ ಈ ವ್ಯವಹಾರವೇ ಅಂಥದ್ದು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಆನೆಯನ್ನು ಹತ್ತು ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಆನೆಯ ಕಾಲಿನ ಉಗುರಿನ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿಯೋದ್ರೊಳಗೆ ಎಂಥ ಪುಂಡು ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ಬಿಡುತ್ತದೆಂದು ವೇಲಾಯುಧನ ಅಪ್ಪ ಮನೆಗೆ ಹೇಳಿದ್ದ ಇನ್ನು ಇಪ್ಪತ್ತನೆಯ ಪ್ರಶ್ನೆಯನ್ನು ನೋಡೋಣ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ಫೋಟೋ ಕೊಟ್ಟು ಮನೆಯವರು ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ನೀಡಿದರು ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಮೂರನೇ ಮೇನ್ ನೋಡೋಣ ಮೊದಲನೆಯ ಪ್ರಶ್ನೆ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನ ವಿವರಿಸಿ ನಿರೂಪಕರು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ಧಾರಿ ಕಾಲುಗಳು ನಿರೂಪಕರತ್ತ ಬರುತ್ತಿರುವುದನ್ನ ಜೀಪಿನ ಅಡಿಯಿಂದಲೇ ನೋಡಿದ ನಿರೂಪಕರು ಪೊಲೀಸ್ ಡಿಪಾರ್ಟ್ಮೆಂಟ್ನವರೆಂದು ತಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರು ಅವು ಇಲ್ಲದ ಕಾಲುಗಳಾಗಿದ್ದರಿಂದ ಬೇರೆ ಡಿಪಾರ್ಟ್ಮೆಂಟ್ನವರೆಂದು ಯೋಚಿಸ್ತಾರೆ ಬಂದಾತ ಅಲ್ಲಿ ಯಾರೂ ಕಣ್ಣಿಗೆ ಬೆಳೆದಿದ್ದಾಗ ಕೆಮ್ಮಿ ಕ್ಯಾಕರಿಸುತ್ತಾನೆ ನಿರೂಪಕರು ಯಾರಬ್ಬ ನೀನು ಲೈನ್ಮೆನ್ ತಿಪ್ಪಣನೇನಯ್ಯ ಎಂದು ಪ್ರಶ್ನಿಸುತ್ತಾರೆ ಅದಕ್ಕೆ ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಮೇನ್ ಅಲ್ಲ ಸ್ವಾಮಿ ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟು ಲೈನ್ ಮೇನ್ ಅಲ್ಲ ಸ್ವಾಮಿ ಕರೆಂಟ್ನೋರೋ ಎಂದು ಉತ್ತರಿಸುತ್ತಾನೆ ಈ ಲೈನ್ ಮೆನ್ ಬಂದ ಕಾರಣವನ್ನೇಳದೆ ಸುಮ್ಮನೆ ಹಿಂಗೆ ಬಂದನು ಎನ್ನುತ್ತಾನೆ ಆಗ ನಿರೂಪಕರು ಇನಾಮೋ ಏಲಕ್ಕಿ ಕಾಫಿ ಬೀಜಕ್ಕಾಗೋ ಬಂದಿರಬಹುದು ಎಂದು ಬಂದ ಕೆಲಸ ಹೇಳೋ ಎಂದು ಗದರಿದಾಗ ಕೃಷ್ಣೇಗೌಡರ ಆನೆ ತಂತಿ ಮೇಲೆ ಬೀಳಿಸಿರುವ ಮರದ ಕೊಂಬೆಯನ್ನ ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲೇಬೇಕೆಂದು ಬಂದ ವಿಷಯವನ್ನು ವಿವರಿಸ್ತಾನೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ನಿರೂಪಕರು ಕೊಡಲಿ ವಸೂಲಿ ಮಾಡಲಿಲ್ಲ ಮಾಡಲು ಹೋಗಲಿಲ್ಲಬೇಕೆ ವಿವರಿಸಿ ನಿರೂಪಕರ ಕೊಡಲಿ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಆಗಿರಲಿಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ಈ ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಜ್ಜಿ ಅಂದರೆ ಚಚ್ಚಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದರು ಈಗ ಅದನ್ನ ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಹಾಗಾಗಿ ಅದನ್ನು ಅವನು ಅಕಸ್ಮಾತ್ ಕದ್ದರೂ ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ದುರ್ಗಪ್ಪನನ್ನ ಹುಡುಕಿಕೊಡಲು ಹುಡುಕಿಕೊಂಡು ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ಇನ್ನು ಮುಂದಿನ ಮೂರನೆಯ ಪ್ರಶ್ನೆಯನ್ನ ನೋಡೋಣ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಅದು ಘಟ್ಟದ ಕೆಳಗಿದ್ದ ಗೋಳೂರು ಮಠದ ಆನೆ ಹಾಕಿದ ಮರಿಯ ಕೃಷ್ಣೇಗೌಡರ ಬಳಿಯಿದ್ದಾನೆ ಇದು ಹುಟ್ಟಿ ಬೆಳೆದದ್ದೆಲ್ಲ ಊರಿನ ಜನಗಳ ನಡುವೆ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆ ಆಗಲಿ ಏನು ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು ಸ್ಕೂಲ್ ಮಕ್ಕಳು ಅದರ ಹತ್ರ ಬರಲು ಎದುರುತ್ತಿದ್ದಾದರೂ ಕೂಡ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದ್ರೆ ಸಾಕು ಸುಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು ದಾರಿ ಬದಿಯ ಪೆಟ್ಟಿಗೆ ಅಂಗಡಿಯವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಇಡ್ತಿರುತ್ತಿದ್ದರು ಈ ಆನೆ ಕಾಯಂ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅದನ್ನೆಲ್ಲ ಸುಂಡಿಲಲ್ಲಿ ತಗೊಂಡು ತಿಂತಾ ಇತ್ತು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಆನೆ ಮತ್ತು ಮಾವುದ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಮಾವುತ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ಈ ಮಾವುತನ ದುರ್ನಡತೆಗಾಗಿ ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ಬಿಟ್ಟಿತ್ತು ಹಾಗಾಗಿ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೆ ಹೋಗಿ ಕರೆ ತಂದರು ತನ್ನ ಅನಿರ್ವ ಏನು ಅನಿರ್ವ ಅರಿತಂತಹ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲು ಆರಂಭಿಸಿದ ಇವೆಲ್ಲದರ ಪರಿಣಾಮ ಮಠದವರು ಆನೆ ಮತ್ತು ಮಾವುತ ಇಬ್ಬರನ್ನು ಮಠದಿಂದ ಸಾಗ ಹಾಕಲು ಹವಣಿಸುತ್ತಿದ್ದರು ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದ್ರು ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು ಆದರೆ ಆಗಿದ್ದು ಇದರ ತದ್ವಿರುದ್ಧ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊಗಸಾಗಿ ಈ ಆನೆಗೆ ಸೊರಗಿದ್ದಂತಹ ಆ ಈ ಆನೆಗೆ ಬಯನೆಯ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗಿಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪೊಗಡದಸ್ತಾಗಿ ಬೆಳೆಸ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ನಿರೂಪಕರ ಮನೆಯಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರೋದು ನಿಂತೋಯಿತು ಮನೆಯ ಪಕ್ಕದ ಗುಡ್ಡದ ಮೇಲೆ ಹೊರತೆಗೆ ನೇರ ಪೈಪ್ ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ರು ಪೈಪಿನೊಳಗೆ ಆಗೀಗ ಕಪ್ಪೆಗಳು ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಉಂಟಾಗಿತ್ತು ಹಾಗೆ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದಾಗ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಉಗಿದು ಹೋಗಿದ್ದು ಕಾಣಿಸಿತು ಗುಂಡಿಗಳೊಳಗೆಲ್ಲ ನೀರು ತುಂಬಿಕೊಂಡಿತ್ತು ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ ಪೈಪ್ಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಮುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜೇ ಇರಲಿಲ್ಲ ಕೊನೆಗೆ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ಇದು ಆನೆ ಈ ರೀತಿ ಜಖಂ ಮಾಡಿದ್ದು ಎಂದು ನಿರೂಪಕರಿಗೆ ಗೊತ್ತೇ ಆಗಿರಲಿಲ್ಲ ಇನ್ನು ಏಳನೆಯ ಪ್ರಶ್ನೆಯನ್ನು ತಗೊಳ್ಳೋಣ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ನಾಗರಾಜ ನಿರೂಪಕರಿಗೆ ನೋಡಿ ಸಾರ್ ಬೆಳಗಿರೋದಿಲ್ಲ ಹಾಲು ಅಂತ ನಂಬೋರು ನೀವು ನೀವಾಗಿ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ ಪಿ ಡಬ್ಲ್ಯೂ ಡಿ ನವರು ಕರೆಂಟ್ನವರು ಟೆಲಿಫೋನ್ನವರು ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್ ಸರ್ ರಸ್ತೆಗೆ ಟಾರ್ ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರ್ ಕಾಯಿಸ್ಕೋತಾರೆ ಪಿ ಡಬ್ಲ್ಯೂ ಡಿ ನವರು ಈ ಕರೆಂಟ್ನವರು ಟೆಲಿಫೋನ್ನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಹಾಗಂತ ಎಲ್ಲದ್ರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ ಈಗ ಹಳ್ಳಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವ್ರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರ ಮನೆಗೆ ಸೌದೆ ಕೊಳ್ತಾನೆ ಇಲ್ಲ ಈ ರೀತಿಯಾಗಿ ನಿರೂಪಕರಿಗೆ ಅವರ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್ ಪರಂದಹಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಒಂದು ದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋ ರಾತ್ರಿ ಲೋಡು ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂ ಸ್ಟೇರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೇ ನಿದ್ರೆಯಲ್ಲಿದ್ದ ಶರಾಬಿನ ನಿಶೆಯಲ್ಲಿದ್ದ ವೇಲಾಯದನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಲಾರಿ ಉಳಿದು ಬಿತ್ತು ಉರುಳಿ ಬೀಳುತ್ತೆ ಆಗ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಗ ದೊಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಖಮಕ್ ಕಿಮಕ್ಕೆನದೆ ಡ್ರೈವರ್ ಪರಂದಾಮಕ್ಕೆ ಹೋದ ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರು ಹೇಗೆ ಮುಚ್ಚಿ ಹಾಕಿದರು ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ ಕಳ್ಳನಾಟ ದಂಧೆ ಎಲ್ಲ ಹೊರಬರುತ್ತದೆ ಲಾರಿಯನ್ನು ಸೀಸ್ ಮಾಡುತ್ತಾರೆ ಹಾನಿಯನ್ನು ಸೀಸ್ ಮಾಡ್ತಾರೆ ಸ್ವಾಮಿಲಿಗೆ ಬೀಗ ಮಾವುತನಿಗೂ ಕ್ಲೀನರ್ಗೂ ಕೋಳೆ ತುಡಿಸ್ತಾರೆ ಎಂದು ತಿಳಿದ ಶಿವೇಗೌಡರು ಕೃಷ್ಣೇಗೌಡರು ಇಬ್ಬರೂ ಸೇರಿ ಡ್ರೈವರ್ ಹೆಣವನ್ನು ಮರದ ಹುಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಹಾಕಿ ಬೂದಿ ಮಾಡಿದ್ರಂತೆ ಯಾರು ದೂರು ಕೊಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿಯಾಗಲಿಲ್ಲ ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರಿಗೆ ಒಂದೊಂದು ಸಂಸಾರ ಇದ್ದುದರಿಂದ ಆ ಹದಿನೇಳು ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ಎಂದು ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ಈ ವಿಷಯ ತಿಳಿಸಲಿಲ್ಲ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಲು ಕಾರಣವೇನು ದುರ್ಗಪ್ಪನಿಗೆ ಶಿವೇಗೌಡರ ಸ್ವಾಮಿಲಿನ ಎದುರು ಹೋಗಿದ್ದ ಕಳಸ ಲೈನು ನೋಡಿಕೊಳ್ಳಲು ಕೊಟ್ಟಿದ್ರು ಆ ಲೈನು ತರ್ಲೆ ಲೈನು ಎಂದು ಹೆಸರುವಾಸಿಯಾಗಿತ್ತು ಒಂದು ಕಡೆ ಹಳೆ ಕೋಟೆಯಿಂದ ಮತ್ತೊಂದು ಕಡೆ ಜಾವಳಿವರೆಗೆ ಕಗ್ಗಾಡಿನ ನಡುವೆ ನುಸುಳಿ ಹೋಗಿತ್ತು ಕಾಡಿನ ಯಾವ ಮೂಲೆಯಲ್ಲೂ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ ಇಡೀ ಲೈನು ಕಟ್ ಆಗ್ತಾಯಿತ್ತು ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇರು ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕ ಹುಡುಕೊಂಡು ಹೊರಡಬೇಕಾಗಿತ್ತು ಜನಕ್ಕಾಗಲಿ ಡಿಪಾರ್ಟ್ಮೆಂಟ್ನವ್ರಿಗಾಗಲಿ ಫಾರೆಸ್ಟ್ನವ್ರಿಗಾಗಲಿ ದುರ್ಗಪ್ಪನ ಕಷ್ಟ ತಿಳಿಯದೆ ಬೈಯುತ್ತಿದ್ದರಿಂದ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಿತ್ತು ಇನ್ನು ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಪೋಸ್ಟ್ಮನ್ ಜಬ್ಬಾರನ ಭಾವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಜಬ್ಬಾರ್ ಹೆಸರಿಗೆ ಮಾತ್ರ ಕೇಂದ್ರ ಸರ್ಕಾರದ ನೌಕರ ಹದಿನೇ ಹದಿನಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದರು ಇನ್ನೂ ಟೆಂಪರವರಿಯಾಗೇ ಇದ್ದುದರಿಂದ ಅವನ ಸಂಬಳ ಅರವತ್ತು ರೂಪಾಯಿ ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನ ಮಾಡಲು ಪ್ರಯತ್ನಿಸುತ್ತಿದ್ದ ಜೊತೆಗೆ ಮ್ಯಾಗ್ಝಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು ಅದು ದಿನ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ಹೀಗಿತ್ತು ಪೋಸ್ಟ್ ಜಬ್ಬಾರನ ಬದುಕಿನ ಭರವಸೆ ಇನ್ನು ಹನ್ನೆರಡನೆಯ ಪ್ರಶ್ನೆಯನ್ನು ನೋಡೋಣ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾನೆ ಪುಟ್ಟಯ್ಯ ಜಬ್ಬಾರನ ಇಂಜೆಕ್ಷನ್ ವಿಚಾರ ಮಾತನಾಡುತ್ತಾ ಲೇಖಕರಿಗೆ ಹೇಗೆ ಹೇಳುತ್ತಾನೆ ಹುಚ್ಚುನ ಈ ಇಂಜೆಕ್ಷನ್ ಏನೋ ಇದೆ ಆದರೆ ಅದು ಗ್ಯಾರಂಟಿ ಇಲ್ಲ ಸರ್ ದನ ಎಮ್ಮೆಗಾದರೆ ಹೇಗೋ ರಿಸ್ಕ್ ತಗೊಂಡು ಅದನ್ನೇ ಚುಚ್ಚಬಹುದು ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಸರ್ ಒಂದು ವಾರದಿಂದ ಕರೆಂಟು ಇಲ್ಲೋದ್ರಿಂದ ರೆಫ್ರಿಜಿರೇಟರ್ ಕೆಲಸ ಮಾಡ್ತಾ ಇಲ್ಲ ಇವತ್ತು ಉಚ್ಚು ನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು ರೆಫ್ರಿಜಿರೇಟರ್ ಕೆಲಸ ಮಾಡ್ತಿಲ್ಲ ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು ಎಂದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡ ಪುಟ್ಟಯ್ಯ ಇನ್ನು ಹದಿಮೂರನೆಯ ಪ್ರಶ್ನೆಯನ್ನು ನೋಡೋಣ ಬೀದಿ ನಾಯಿಗಳ ನಿವಾರಣೆಗೆ ಕಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳು ಯಾವುವು ಖಾನ್ ಸಾಹೇಬರು ಬೀದಿ ನಾಯಿಗಳ ಎರಾಡಿಕೇಟ್ ಮಾಡೋದಕ್ಕೆ ಶೂಟ್ ಮಾಡಿಸಿದ್ದಾರೆ ಪಾಯ್ಸನ್ ತರಿಸಾಕಿದ್ದಾರೆ ಆದರೂ ಈ ಸಾರಿ ಇವರು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಅದನ್ನು ಸಹ ಕಲಬೆರಕೆ ಮಾಡಿದ್ದಾರಂತೆ ಆದರೂ ಈ ವರ್ಷ ಸುಮಾರು ಇನ್ನೂರು ಮುನ್ನೂರು ನಾಯಿಗಳನ್ನು ಸಾಯಿಸಿದ್ದಾರಂತೆ ಬಿಳಿಗಡ್ಡದ ಖಾನ್ ಸಾಹೇಬರು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿಗೆ ಸಂದರ್ಭವನ್ನ ವಿವರಿಸಿ ಟೆಲಿಫೋನ್ ಲೈನ್ಮೆನ್ ತಿಪ್ಪಣ್ಣನ ಸಾವಿನ ಸಂದರ್ಭ ಹೇಗಿದೆ ಅಂತ ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ತಿಪ್ಪಣ್ಣ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೆಹಳ್ಳಿಯ ಕಡೆಯ ಅಷ್ಟು ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ನ ಅವರು ಹೇಳಿ ಕಳಿಸಿದ್ರು ಊರಿಂದ ದೂರದಲ್ಲಿದ್ದ ಹದಿನೇಳನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ ಮೂವತ್ತು ನಲವತ್ತು ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂಡ್ರೈವರ್ನಲ್ಲಿ ಎಂಥದನ್ನು ಮೀಟ್ತಾ ಇರಬೇಕಾದ್ರೆ ಇದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ ಇನ್ನು ಹದಿನೈದನೇ ಆ ಪ್ರಶ್ನೆಯನ್ನು ನೋಡೋಣ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲ ಅಬ್ಬಾಸ್ಗೆ ಇದ್ದಕ್ಕಿದ್ದಂತೆ ಬೀಡಿ ಸೇದುವ ಆಸೆಯುಂಟಾಗಿ ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ ಬೀಡಿ ಹತ್ತಿಸ್ಕೋತೀನಿ ಬಾಯಿ ಯಾಕೋ ಒಂಥರ ಹಾಕ್ತಿದೆ ಎಂದು ಅವನಿಗೆ ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ ಬೀಡಿ ಹಚ್ಚಿ ಒಂದು ದಮ್ ಎಳೆದು ತಲೆ ಎತ್ತಿ ಎದುರು ನೋಡ್ದ ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗಿದಂತೆ ಕಂಡಾಗ ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ ಸ್ಟೇರಿಂಗ್ ಹಿಡಿ ಎಂದು ಡ್ರೈವರನ್ನು ಹೇಳಿದ್ದೊಂದೇ ಅವನ ತಲೆಯೊಳಗಿತ್ತೋ ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ಮುಜ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ಬ್ರೇಕ್ ಆಗುವುದನ್ನು ಮರೆತಿದ್ದ ಅಬ್ಬಾಸ್ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ವು ಮರಕ್ಕೂ ದಿಮ್ಮಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋದರು ಇನ್ನು ಹದಿನಾರನೆಯ ಪ್ರಶ್ನೆಯನ್ನು ನೋಡೋಣ ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ವೇಲಾಯುಧ ಆನೆಯ ಮಾವುತ ಆಗಿದ್ದರಿಂದಲೇ ಅವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆಯಾಗಿದ್ದರಿಂದ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೇ ರಾತ್ರಿ ಎನ್ನದೇ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ಅವನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದುದಂತೂ ನಿಜ ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ತಾ ಇತ್ತು ಕಾರೋ ಲಾರಿಯೋ ಟ್ರ್ಯಾಕ್ಟ್ರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡ್ರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತೆ ತಮ್ಮ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ ಅಂಥದರಲ್ಲಿ ಆನೆಯಂಥ ಒಂದು ಜೀವ ಆದರೂ ಹೆಣ್ಣಾನೆ ವೇಲ ಹಚ್ಚಿಕೊಂಡರೆ ಎಂಬ ಕಾರಣದಿಂದ ವೇಲಾಯುದನ ಹೆಂಡತಿಯಲ್ಲಿ ಆನೆಯ ಮೇಲೆ ಸವತಿ ಮಾತ್ಸರ್ಯ ಮೂಡುವಂತಾಯಿತು ಇನ್ನು ಹದಿನೇಳನೆಯ ಪ್ರಶ್ನೆಯನ್ನು ನೋಡೋಣ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ನಾಗರಾಜನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳು ನೂರೆಂಟು ತರಹದ ಊಹಾಪೋಹಗಳು ಬೇಜವಾಬ್ದಾರಿತನದಿಂದ ಕೂಡಿದ್ವು ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದರು ಆದರೆ ಹೆಣ ಸಿಗದೆ ಮೂಡಿಗೆರೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕೋವಿ ಸಿಕ್ಕಿದ್ರಿಂದ ಈ ಊಹಾಪೋಹದ ದಿಕ್ಕು ಬದಲಿಸಿ ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನ ಪರಿವರ್ತನೆಯಾಗಿ ಕೋವಿ ತೆಗೆದು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ ಹತ್ತಿದ್ನೆಂದು ಇನ್ನು ಕೆಲವರು ನಾಗರಾಜ ಆನೆ ಬೆನ್ನ ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಹಿಂದಿರುಗಿ ಬರುತ್ತಿರಬೇಕಾದ್ರೆ ಎದುರಿಗೆ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರ ಕಾರಿಗೆ ಕೈ ಅಡ್ಡ ಹಾಕಿ ಇಂದು ಮುಂದೆ ನೋಡದೆ ಅದರೊಳಗಡೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟುವಂತೆ ಹೇಳಿದ್ನೆಂದು ನಾಗರಾಜನನ್ನು ಅವನ ಗ್ಯಾಂಗ್ಗೆ ಕೊಲೆ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕೆಂದು ಹೇಳಿದರು ಮತ್ತೆ ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನವನ್ನು ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಂಡನೆಂದು ಚರ್ಚಿಸಿದರು ಇನ್ನು ಹದಿನೆಂಟನೆಯ ಪ್ರಶ್ನೆಯನ್ನು ನೋಡೋಣ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣವೇನು ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು ಮೂಡಿಗೆರೆಯ ಪುರ ಪ್ರಮುಖರ ಮೀಟಿಂಗ್ನಲ್ಲಿ ಗಂಧದ ಕಳ್ಳ ಸಾಗಾಣಿಕೆಯ ಗಂಗಾಧರ ಮರದ ವ್ಯಾಪಾರಿಗಳು ಗಂಗಾಧರ ಮರದ ವ್ಯಾಪಾರಿಗಳಿಂದ ಸಾಮಿಲಿನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮವನ್ನು ಫಾರೆಸ್ಟ್ ನಾಗರಾಜ್ ತೆಗೆದುಕೊಳ್ಳುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದ ಸಾರ್ವಜನಿಕವಾಗಿ ದೂರಿದ ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನಿನವರು ತಮ್ಮ ಪುಕಾರುಗಳನ್ನು ದನಿಗೊಳಿಸಿದರು ಹಲವರು ಕೃಷ್ಣೇಗೌಡರಿಗೆ ನೀನು ಆನೆ ಕಾಲಿಗೆ ಸರಪಳಿಯಾಕೆ ಆಗ್ತಿಲ್ಲ ಎಂದು ಆಕ್ಷೇಪಿಸಿದರು ಸರ್ಕಾರದ ಕಾನೂನು ಮತ್ತು ಲಂಚದ ಕಾಟದಿಂದ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರದ ಕಾರಣದಿಂದ ಆನೆಯಿಂದ ಲಾಭ ಬರುವುದು ಕಡಿಮೆ ಆಗ್ತಾ ಇತ್ತು ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಆಗಿ ಆ ಕೆಲಸವೂ ಇಲ್ಲದಂತಾಗಿದೆ ಕಾಡಿಗೆ ಅಟ್ಟಿ ಬಿಡೋಣ ಅಂತಂದರೆ ಈಗಾಗಲೇ ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತುಬಿಟ್ಟಿದೆ ಒಟ್ಟಾರೆ ಕೃಷ್ಣೇಗೌಡರಿಗೆ ಆನೆ ಕುತ್ತಿಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಯಿತು ಇದಿಷ್ಟು ಕೃಷ್ಣೇಗೌಡನ ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಅನ್ಅಕಾಡೆಮಿಯನ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಹಾಗೆಯೇ ಅನ್ ಅಕಾಡೆಮಿಯವರಿಂದ ಕರ್ನಾಟಕ ಸಿಇಿಗೆ ಸಂಬಂಧಪಟ್ಟ ಹಾಗೆ ಫ್ರೀ ಕ್ಲಾಸಸ್ ಹಾಗೆಯೇ ಟೆಸ್ಟ್ಗಳನ್ನು ನಡೆಸಲಾಗ್ತಾ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಇನ್ನೂ ಮುಂತಾದ ವಿಷಯಗಳಿಗೆ ಕೆ ಸಿ ಟಿಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ